ಓಡಿ ತೋರಿಸಿದ್ರಿಂದ ಕೆಲಸ ಮಾಡ್ತಿದ್ದೆ. ಈಗ ಜನರಿಗೆ ಪರಿಸರ ಅಂತ ಅಂದ್ಕೊಳ್ಳಿ ಒಮ್ಮೆಲೆ ಗೊತ್ತಾಗುತ್ತೆ. ಬಟ್ ಆಲ್ರೆಡಿ ಸರ್ಕಾರ ಅವ್ರಿಗೆ ಜಾಗ ಕೊಟ್ಟು ಅವ್ರಿಗೆಲ್ಲ ಅನುಮತಿ ಕೊಟ್ಟು ನಾನು ಇಲ್ಲೇ ಒಂದು ಕೆರೆ ಉಳಿಸ್ಲಿಕ್ಕೆ ನಮ್ಮ ಬಗ್ಗೆ ಸ್ವಲ್ಪ ಏನು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆಗೋ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಹೇಳಿದರು ಅವರು, ನಾನು ಅಷ್ಟೆಲ್ಲ ಇದ್ದಾಗ ಸುರೇಶ್ ನೀ ನನ್ನ ವಿರುದ್ಧ ಹೋದಿ ಬರಬೇಕು. ಇವತ್ತು ನಾನು ಹೇಳಿಲ್ಲ ನಿಮಗೆ ಏನು ನಡೆದಿದೆ. ಇವತ್ತು ಈ ಇಂಡಸ್ಟ್ರಿಗಳನ್ನು ಹಾಕಿ ಫ್ರಾನ್ಸು, ಜರ್ಮನಿ, ಇಂಗ್ಲೆಂಡ್, ಅಮೇರಿಕಾ, ಕೆನಡಾ ಇವೆಲ್ಲ ಆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದು, ಹವಾಮಾನ ವೈಪರೀತ್ಯ ಬೇಕಾದಂಥದ್ದು ನಮಗೆ. ನಾವು ಅದೇ ರೀತಿ ಹೋಗ್ಬೇಕಾ? ಅದರಿಂದ ನಾವು ಕಲಿಬೇಕಲ್ಲ. ಈಗ ಒಂದು ಜನರಿಗೆ ಗೊತ್ತಾಗಬೇಕಲ್ಲ ಪರಿಸರದ ಬಗ್ಗೆ. ನಾವು ಬರೀ ನಮ್ದೇ ಮಾತಾಡಿದರೆ ಹಂಗಾಗಲ್ಲ. ನಾನು ಕೂಡ ಪೇಪರ್ಲ್ಲಿ ಓದಿದ್ದೀನಿ, ನನ್ನ ಹತ್ರ ಅವರು ಯಾವ ರೀತಿ ಬಂದಿಲ್ಲ, ಯಾರು ಕಂಡು ಇಲ್ಲ. ಬಟ್ ಆಬ್ವಿಯಸ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ, ದೇರ್ ಇಸ್ ಅ ಡಿಪಾರ್ಟ್ಮೆಂಟ್ ಟು ಇಟ್. ಸೊ ಡಿಪಾರ್ಟ್ಮೆಂಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಇಟ್ಸ್ ವಿಸ್ಡಮ್, ಅದಕ್ಕಾದಂಥ ಮಾಹಿತಿ ಇರುತ್ತೆ. ಸೊ ಅವ್ರು ಅಪ್ರೂವ್ ಮಾಡಿರಬೇಕು, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಡೆಫಿನೆಟ್ಲಿ ವೆಲ್ಕಮ್ ಮಾಡಬೇಕಾಗುತ್ತೆ ಇಂಡಸ್ಟ್ರಿ ಬರ್ತಿದ್ರೆ. ಬಟ್ ಈಗ ಕೆಲವ್ರದ್ದು ಏನೋ ಬೇರೆ ಆಬ್ಜೆಕ್ಷನ್ ಇದೆ, ಡೆಫಿನೆಟ್ಲಿ ನನ್ನ ಹತ್ರ ಯಾರು ಬಂದಿಲ್ಲ ಅದು. ಅದು ಇಫ್ ದೇ ಕಮ್ ಐ ಲುಕ್ ಇಂಟು ಇಟ್, ಡೆಫಿನೆಟ್ ಐ ಲುಕ್ ಇಂಟು ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.